ನಿಮ್ಗೆ ಯಾರ ಎಂಪಿ ಆದ್ರೂ ಕಿಲೋ ಕೊಟ್ಟರೆ ತುಂಬಾ ಒಳ್ಳೇದು ಕಾಂಗ್ರೆಸ್ ಕುಟುಂಬ ಪಾಲಿಟಿಕ್ಸ್ ಆಗ್ತಾ ಹೋಗ್ತಾ ಇದ್ದಾರೆ ನಿಖಿಲ್ ಕುಮಾರ್ ಸುಮ್ನೆ ಮಂಡ್ಯದಲ್ಲಿ ಓಟಾ ಅವ್ನು ಬಂದ್ರಿಕ್ಸ್ ಮಂದ್ ನಾವು ಕೂಡ ಗೊತ್ತಿಲ್ಲ ರಾಜಕೊಂಡು ಗ್ಯಾರಂಟಿ ಡೈರೆಕ್ಟ್ ಮಂಡ್ಯನೇ ಹಾಳೆ ಅಕ್ಕಿ ಕೊಡ್ತೀನಿ

ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಎಂ ಪಿ ಯಾರಾಗ್ಬೇಕು ಜೆಡಿಎಸ್ ಜೆಡಿಎಸ್ ಈಗ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅವರು ಎಲೆಕ್ಟ್ ಆಗಿದ್ದಾರೆ ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯಲ್ಲಿ ಮೂರು ಹೆಸರು ಕೇಳಿ ಬರ್ತಾ ಇದೆ ಒಂದು ನಿಖಿಲ್ ಕುಮಾರ್ ಸ್ವಾಮಿ ಅವರು ಎರಡು ಸುಮಲತಾ ಅಂಬರೀಷ್ ಅವರು ಮೂರು ಪುಟ್ಟರಾಜು ಅವರು ಇವರು ಮೂರರಲ್ಲಿ ಯಾರಾದ್ರೆ ಉತ್ತಮ ಯಾರಿಗೆ ಸೀಟ್ ಸಿಕ್ಕರೆ ಉತ್ತಮ ನಿಖಿಲ್ ಕುಮಾರ್ ಸ್ವಾಮಿ ಒಳ್ಳೆಯದು ಉತ್ತಮ ಯಾಕೆ ಸರ್ ಅವ್ರ ತಾತ ಅವರು ಪ್ರಧಾನಮಂತ್ರಿಗಳು ಕೇಂದ್ರದಿಂದ ಸ್ವಲ್ಪ ಅನುದಾನ ತಂದು ಕೆಲಸ ಮಾಡಿಸ್ತಾರೆ ನೆಮ್ಮಕೆ ಅದ ಓಕೆ ಸ್ಟಾರ್ ಚಂದ್ರು ಅವರು ಕೂಡ ಉದ್ಯಮಿ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಅವ್ರು ಯಾಕಾಗ್ಬಾರ್ದು ಉದ್ಯಮಿಗಳೆಲ್ಲ ರಾಜಕೀಯ ಮಾಡೋಕ್ಕೆ ಬಂದರೆ ರಾಜಕೀಯದವ್ರ ಕಥೆ ಏನಾಗಬೇಕು ಒಂದಷ್ಟು ಸಮಾಜ ಸೇವೆ ಮಾಡಲಿ ಒಂದಷ್ಟು ನಾಲ್ಕು ಜನಕ್ಕೆ ಸ್ಪಂದಿಸ್ಲಿ ಮೊದಲು ಒಳ್ಳೇದು ಮಾಡಲಿ ಆಮೇಲೆ ಬರಲಿ ಅವ್ರು ದೊಡ್ಡ ಅಂತ ಅಂತಂದ್ಬಿಟ್ಟು ಡೈರೆಕ್ಟ್ ರಾಜಕೀಯಕ್ಕೆ ಬಂದ್ಬಿಟ್ರೆ ಪಕ್ಷಕ್ಕೆ ಒಂದಷ್ಟು ಕೋಟಿ ಅಮೌಂಟ್ ಕೊಟ್ಬಿಟ್ಟು ಬಂದರೆ ಯಾರು ಜನ ಸೇವೆ ಮಾಡಿರ್ತಾರೆ ಯಾರು ಸಮಾಜ ಸೇವೆ ಮಾಡಿರ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಹಾಗಾದರೆ ನಿಖಿಲ್ ಸ್ವಾಮಿ ಅವರ ಸಮಾಜ ಸೇವೆ ಯಾವ ಪಟ್ಟಿ ಹೇಳ್ತೀರಾ ಕುಟುಂಬದೇ ಬಂದೈತೆ ಅವ್ರ ತಾತ ಅವರು ಅವ್ರ ದೊಡ್ಡಪ್ಪ ಅವರು ಅವ್ರ ತಂದೆಯವರು ಅವ್ರ ತಾಯಿಯವರು ಎಲ್ಲ ಸೇವೆ ಮಾಡಿದರಲ್ಲ ಸರಿ ಸರ್ ನಿಖಿಲ್ ಸ್ವಾಮಿ ಅವರ ವಿರುದ್ಧವಾಗಿ ಅಥವಾ ನಿಖಿಲ್ ಸ್ವಾಮಿ ಹಾಗೆ ಪುಟ್ಟರಾಜು ಅವರ ಹೆಸರು ಬಂದ್ರೆ ನಿಮಗೆ ಯಾರು ಅಭ್ಯರ್ಥಿ ಆದರೂ ಉತ್ತಮ ಮಂಡ್ಯ ಇಲ್ಲ ನಿಖಿಲ್ ಸ್ವಾಮಿ ಆದ್ರೆ ಒಳ್ಳೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸಲ ಎಂ ಪಿ ಆಗಿದ್ರು ಪುಟರಾಜು ಅವರು ಆಗಿದ್ರು ಅವರು ಒಳ್ಳೆ ಮನಸ್ಸಿನೇ ಒಳ್ಳೆ ವ್ಯಕ್ತಿ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಡಿ ಕುಮಾರ್ ಸ್ವಾಮಿ ಅವರು ಓದ್ಸತಿ ಕಳೆದ ಬಾರಿ ಸೋತವ್ರೆ ಅವ್ರಿಗೆ ಒಂದು ಅನುಕಂಪ ಆಯ್ತು ಅವರಾದ್ರೆ ನಮಗೆ ಒಳ್ಳೇದು ಅಂತ ಅನಿಸ್ತಾ ಸುಮಲತಾ ಅಂಬರೀಶ್ ಅವರು ಈಗ ಎಟ್ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಆಗಿದ್ದಾರೆ ಸೊ ಅವರ ಒಂದು ಅಭಿವೃದ್ಧಿ ಕೆಲಸಗಳು ಚೆನ್ನಾಗಿ ನಡೀತಾ ಇದೆಯಾ ಈ ಒಂದು ತೃಪ್ತಿ ತಂದಿಲ್ಲ ಇನ್ನು ಅಂಬರೀಶ್ ಅವರು ಇದ್ದಾಗ ಹೇಳಿ ಒಳ್ಳೆ ಸಮುದಾಯ ಭವನ ಮಾಡೋರ ಹಾಸ್ಪಿಟ್ಲುಗಳಿಗೆ ಅನುದಾನ ಕೊಟ್ಟವ್ರೆ ದೇವಸ್ಥಾನಗಳು ಮಾಡರ ಈ ಅಮ್ಮ ಏನು ಇಲ್ಲ ಇವ್ರು ಇನ್ನು ಫಿಲಮ್ ಸ್ಟಾರ್ ಅಂತ ತಿಳ್ಕೊಂಡವ್ರೆ ಅವರು ಜನಪ್ರತಿನಿಧಿ ಅಂತ ಇನ್ನೂ ತಿಳ್ಕೊಂಡಿಲ್ಲ ಸರಿ ಹಾಗಾದ್ರೆ ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಇಲ್ಲ ಇಲ್ಲ ನಾವು ಮಾಡೋದಿಲ್ಲ ಮಾಡೋದಿಲ್ಲ ಇಷ್ಟ ಇಷ್ಟ ಆಗಲ್ಲ ಪುಟರಾಜು ಅವ್ರಿಗೆ ಕೊಟ್ರೆ ಪುಟರಾಜ್ ಕೊಟ್ಟರು ಅಷ್ಟೇ ನಮಗೆ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಬಂತ ಒಳ್ಳೇದು ಅಕಸ್ಮಾತ್ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಾದ್ರೆ ಸಿಕ್ಕೇ ಸಿಗ್ತದೆ ಸಿಕ್ಕೇ ಸಿಗ್ತದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇಲ್ಲಿನ ಎಮ್ ಎಲ್ ಎ ರವಿಕುಮಾರ್ ಅವರು ಕೆಲಸಗಳನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ಹಾಗೆ ಅವರು ಶುಗರ್ ಫ್ಯಾಕ್ಟ್ರಿನ ಹಳೆ ಫ್ಯಾಕ್ಟ್ರಿನೇ ಮುಚ್ಚಾಕ್ಬಿಟ್ಟು ಪಾರ್ಕ್ ಮಾಡ್ತೀನಿ ಅಂತ ಕುಂತಿರಲ್ಲ ಅವ್ರಿ ಬರೋ ಮಾತಾಡೋದು ಅಂದ್ರೆ ನಾಲ್ಕು ಜನಕ್ಕೆ ಕೆಲ್ಸನಾದ್ರೂ ಸಿಕ್ತಿತ್ತು ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಇದ್ರೆ ಒಳ್ಳೇದು ಅವ್ರು ಇದನ್ನೇ ಮುಚ್ಚಾಕ್ತಿವಿ ಅಂತ ಕುಂತಿರಲ್ಲ ವಸ್ತಾಗ್ ಮಾಡ್ತೀವಿ ಅಂತ ಕುಂತಾರಲ್ಲ ಈ ಫ್ಯಾಕ್ಟರಿ ಏನ್ ಮಾಡೋದು ಇಲ್ಲಿ ಹೊಡೆದಾಕ್ಬಿಟ್ಟು ಐ ಟಿ ಬಿ ಟಿ ಕಂಪ್ನಿ ತರ್ತಿವಿ ಅಂತ ಇದು ನ್ಯಾಯನ ಇದು ಈಗ ಅಲ್ಲಿನ ಕಾರ್ಮಿಕರ ಕೆಲಸ ಕತೆ ಅದ ನೀವೇ ಯತ್ನ ಮಾಡಬೇಕು ನೀವು ಕೇಳಬೇಕು ಅವ್ರನ್ನ ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಈ ಒಂದು ಮಂಡ್ಯದಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಅಂತ ಹೇಳ್ತಿದ್ದಾರೆ ಬಹುಮತ ಯಾವ ಕಡೆ ಇದೆ ನಮಗೆ ಜೆ ಡಿ ಎಸ್ ಓಕೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಪ್ರಧಾನಮಂತ್ರಿ ಯಾರಾಗಬೇಕು ಸರ್ ಮೋದಿಯವರಾಗಬೇಕು ಸರ್ ಯಾಕೆ ಸರ್ ಮೋದಿಯವರು ಮೋದಿಯವರು ಆಗಲಿಲ್ಲ ಅಂತಂದ್ರೆ ಬಹಳ ದೇಶಕ್ಕೆ ಅಪಾಯ ಕಟ್ಟಿಡ್ಬುತ್ತಿರ ಅಪಾಯ ನೀವೇ ನೋಡ್ತಾ ಇದ್ರೆ ಕುಕ್ಕರ್ ಬಾಂಬ್ ಬೆಂಗಳೂರಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಯಾವ ರೀತಿ ಅಂತ ಕಾಂಗ್ರೆಸ್ ಬಂದ್ರೆ ಇನ್ನು ದೇಶ ಮಾಡಿ ಕೊಟ್ಟರ ನೀವೇ ಯೋಚನೆ ಮಾಡಿ ಸಿದ್ದರಾಮಯ್ಯ ಬಂದೆ ಈ ಕಥೆಯ ರಾಜ್ಯದಲ್ಲಿ ದೇಶದಲ್ಲಿ ಬಂದ್ರೆ ನಾವು ಎಲ್ಲಿ ಕಿಟಕಿ ಬಿಟ್ಟು ಈಚೆ ಯಾರು ಬರ್ತಿದ್ರು ನೋಡ್ಕೊ ಬರುವಂತ ಪರಿಸ್ಥಿತಿ ಬರ್ತದೆ ಪಾಕಿಸ್ತಾನ ತರ ಜಮ್ಮು ಮತ್ತು ಕಾಶ್ಮೀರ ಅದೇ ತರ ಆಗುತ್ತೆ ಹಾಗಾದ್ರೆ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಅಥವಾ ಅವರು ಪ್ರಧಾನಿ ಆದರೆ ರಾಹುಲ್ ಗಾಂಧಿಯವರು ಪ್ರಧಾನಿ ಇವರು ಖರ್ಗೆ ಅವರು ಪ್ರಧಾನಿ ಆದರೆ ಅವರು ಏನೂ ಇಲ್ಲ ಹಿಂದೆ ಮನಮೋಹನ್ ಸಿಂಗ್ ಇದ್ರಲ್ಲ ಕುಂತ್ಕೊಂಡ್ರೆ ಕುಂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂತ ಹಂಗೆ ಅವರು ಇಂದಿರಾ ಗಾಂಧಿ ಅವ್ರ ಕುಟುಂಬ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡ್ ಬರ್ತಾರೆ ಹೊರತು ಖರ್ಗೆ ಅವ್ರಿಗೆ ಯಾವುದೇ ಪವರ್ ಕೊಡೋದಲ್ಲ ಅವರು ಕೈಗೊಂಬೆ ಆಗ್ತಾರೆ ಖರ್ಗೆ ಅವರು ಅಂತ ಹೌದು ಹೌದು ಎರಡು ಮಾತಿಲ್ಲ ಹಾಗಾದ್ರೆ ಮೋದಿನೇ ಆಗಬೇಕು ಅಂತ ನಾನು ಅರ್ಥ ಒಳ್ಳೆಯದು ಸೊ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಈ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ನಿಮ್ಗೆ ಇಷ್ಟ ಆಗಿದ್ಯಾ ನಿಮ್ಮ ಮನೆಗೆ ಬಂದು ತಲುಪಿದ್ಯಾ ಯಾಕೆ ಇಷ್ಟ ಆಗಿಲ್ಲ ನಾವೇನು ಅಪ್ಲಿಕೇಶನ್ ಹಾಕಿದ್ವ ಮೇಡಮ್ ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇವತ್ತು ಹೋಗಿ ಬಸ್ನಲ್ಲಿ ಒಬ್ಬರು ಗಂಡಸರು ಪ್ರಯಾಣ ಮಾಡೋಕೈತೆ ಅಲ್ಲ ಲೇಡೀಸ್ ಅವ್ರವ್ರಿಗೆ ಕಿತ್ತಾಡ್ಕೊಂಡು ಸೀಟ್ಗೆ ಚಪ್ ಚಪ್ಲಿ ಕುಂತಾರೆ ಈಗ ಕೊಡಿ ಅಂತ ಹೇಳಿದ್ರ ಕೊಟ್ಬಿಟ್ಟು ಈಗ ಯಾರು ತಲೆ ಮೇಲೆ ಆಗ್ತಿದ್ರು ಎಡ್ತಿದ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹೆಂಗಸರಿಗೆ ಎಣ್ಣೆ ರೇಟ ಒಂದು ತಿಂಗಳಲ್ಲಿ ಮೂರು ಸತಿ ಜಾಸ್ತಿ ಮಾಡ್ಯಾರ ಮದ್ಯ ದರ ನಮ್ಮ ಮೂರು ಸತಿ ಜಾಸ್ತಿ ಮಾಡೋರ ಗಂಡು ಸುತ್ತ ಇಲ್ಲಿ ಎಣ್ಣೆ ಎಣ್ಣೆ ದುಡ್ಡು ಜಾಸ್ತಿ ಮಾಡಿಬಿಟ್ಟು ನಮ್ಮ ದುಡ್ಡ ತಕ್ಕಂತೆ ನಮ್ಮ ಇಡ್ತಿದ್ರು ಕೊಡೋದ ಹಾಗಾದರೆ ಎಣ್ಣೆ ಬೆಲೆ ಜಾಸ್ತಿ ಮಾಡೋ ಅಗತ್ಯ ಇತ್ತಿಲ್ಲ ಅಂತ ಇತ್ತಿಲ್ಲ ಇನ್ಯಾರು ತಲೆ ಮೇಲೆ ಮಾಡಿದ್ರು ನಮ್ಮ ತಲೆ ಮೇಲೆ ಮಾಡಬೇಕು ನೀವೇ ಹೆಂಡ್ತಿದ್ರಿ ಕೊಟ್ಕೊತಿದ್ರಿ ಕೊಟ್ಕೊತಿದ್ದ ಸರ್ಕಾರದಿಂದ ಬರೋದು ಬೇಡ ಬೇಕಾಗಿರಲಿಲ್ಲ ಇದನ್ನು ಮಾಡೋದ ಪಾಪ ಒಂದಷ್ಟು ಸ್ಟೂಡೆಂಟ್ಗಳು ಓದ್ಬಿಟ್ಟು ಕೆಲಸ ಇಲ್ದೇ ನಿಂತಿರಲ್ಲ ಅವ್ರಿಗೆ ಯಾವ್ದಾರು ಒಂದು ಕಂಪ್ನಿಗೆ ಒಂದು ಓಪನ್ ಮಾಡಿ ನಾಲ್ಕು ಜನ ಕೆಲಸ ಕೊಡೋರು ಅವರಿಗೆ ಅಮೌಂಟ್ ಕೊಡ್ತಿದಾರಲ್ಲ ಸರ್ ಏನು ಪ್ರತಿ ತಿಂಗಳು ಯಾರು ಕೊಡ್ತಾಯಿದ್ರು ಕೇಳಿಸಿ ಎಲ್ಲಿ ಬರ್ತದೆ ಎಷ್ಟು ಜನ ಕೊಡ್ತಾಯಿದ್ರು ಎಷ್ಟು ಎರಡು ಎರಡು ಸಾವಿರ ಆಗ್ತಾರಲ್ಲ ಮೇಡಮ್ರೆ ನಾಲ್ಕು ತಿಂಗಳಾಗ್ಯದ ಬಂದು ಈಗ ಈಗ ಒತ್ತು ತಿಂಗಳು ಒಂದು ಬಂದದ ಅಷ್ಟೇ ಇನ್ನು ಮೂರು ತಿಂಗ್ಳು ಬಾಕಿ ಅದ ಇವ್ರು ಹೇಗೆ ಏನು ಬಿಡ ರೈತರು ಹಾಲು ಕರೀತಾರೆ ನೋಡಿ ಪ್ರೋತ್ಸಾಹಧನ ಅಂತ ಯಡಿಯೂರಪ್ಪನವರಿಂದ ಆರಂಭದದ್ದು ಬರ್ತಿತ್ತು ಬರ್ತಿತ್ತು ಪ್ರತಿ ತಿಂಗಳು ಬರ್ತಿತ್ತು ಆಗ ಈಗ ಎಷ್ಟು ತಿಂಗಳು ಕೊಡ್ತಾ ಇದಾರೆ ಕೇಳಿ ನಾಲ್ಕು ತಿಂಗಳಾಗ ಅದು ಪ್ರೋತ್ಸಾಹನ ಬಂದು ಸರಿಯಾಗಿ ಬರ್ತಾ ಇಲ್ಲ ಈಗ ಹಾಲಿನ ದುಡ್ಡು ಬರ್ತಾ ಇಲ್ಲ ಕೇಳಿ ಬೇಕಾದ್ರೆ ಕೇಳಿ ಓಕೆ ಸರ್ ಇನ್ನೊಂದು ವಿಚಾರ ಏನು ಅಂತಂದರೆ ಈಗ ಹಾಲಿನ ಬಗ್ಗೆ ಮಾತನಾಡಿದ್ರಿ ಮತ್ತು ಹುಲ್ಲುಗಳಿಗೆ ಅಥವಾ ಅದಕ್ಕೊಂದು ಸಾಲ ಕೂಡ ಕೊಡ್ತಾ ಇದ್ದರು ಅದೆಲ್ಲ ಸರಿಯಾಗಿ ಬರ್ತಾ ಇದೆಯಾ ಇಲ್ಲ ಮೇಡಮ್ ನಾವು ಬ್ಯಾಂಕಲ್ಲಿ ಹೋಗಿ ಸಾಲ ಕೇಳಿದ್ರೆ ಇಷ್ಟು ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ನಮಗೆ ಸಾಲನೇ ಬೇಡ ಅನ್ನಿಸ್ಬಿಡ್ತದ ಕಾರಣ ಹ್ಮ್ ರೈತ ಸಾಲ ತಗೋಬೇಕು ಅಂತಂದ್ರೆ ಎಲ್ಲಾನು ಕೊಡಬೇಕು ಒಬ್ಬ ಉದ್ಯಮಿ ಸಾಲ ತಗೋಬೇಕು ಅಂದ್ರೆ ಏನು ಇಲ್ಲದ ಕೊಡ್ತಾರೆ ಅವ್ರ ಅಕೌಂಟ್ ಅವರು ಇದ್ ನೋಡ್ಬಿಟ್ಟು ಟ್ರಾನ್ಸಾಕ್ಷನ್ ನೋಡ್ಬಿಟ್ಟು ನಾವೆಲ್ಲಿಂದ ತರುವ ಮೋದಿ ಅಲೆನೂ ಜೋರಾಗಿದೆ ಹಾಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಕೂಡ ಜೋರಾಗಿದೆ ಈ ಒಂದು ಗ್ಯಾರಂಟಿ ಹಾಗೆ ಅಲೆಗಳ ನಡುವೆ ಜನರು ಯಾವುದಕ್ಕೆ ಮನ್ಸೋಲ್ತಾರೆ ಅಂತ ಅನಿಸ್ತಿದೆ ನಮಗೆ ದೇಶ ಬೇಕು ದೇಶ ಮಂಡ್ಯ ನೆಕ್ಸ್ಟ್ ಮಂಡ್ಯ ನೆಕ್ಸ್ಟ್ ದೇಶ ಫಸ್ಟ್ ನಮಗೆ ಗ್ಯಾರಂಟಿ ಅವಶ್ಯಕತೆ ಬೇಕಾಗಿಲ್ಲ ನಮಗೆ ದೇಶ ಇದ್ರೆ ನಾವು ನಾವಿದ್ರೆ ದೇಶ ಮೋದಿ ಅವರು ಪ್ರಧಾನಿ ಓಕೆ ಸರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಮಾತನಾಡಬೇಕು ಒಳ್ಳೆಯದು ಆಗಿರೋದು ಒಳ್ಳೇದಾಗಿರೋದು ಓಕೆ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲತ್ತೆ ಸ್ಥಾನ ಗೆಲ್ತವೆ ಬಾಕಿದು ಕಾಂಗ್ರೆಸ್ ಕಾಂಗ್ರೆಸ್ ಮೂರು ಸ್ಥಾನ ಹೋಯ್ತದೆ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ಮ ಎಂ ಪಿ ಯಾರು ಆಗಬೇಕು ನಮ್ಮ ಎಂ ಪಿ ಇನ್ನು ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ವಲ್ಲ ಕೆಲವು ಪಕ್ಷದಿಂದ ಕೆಲವು ಪಕ್ಷದಿಂದ ಅನೌನ್ಸ್ ಆಗಿಲ್ಲ ಸ್ಟಾರ್ ಚಂದ್ರು ಅಂತ ಅನೌನ್ಸ್ ಆಗಿದ್ದಾರೆ ಕಾಂಗ್ರೆಸ್ ಇಂದ ಯಾರು ಅನೌನ್ಸ್ ಆಗಿಲ್ಲ ಜೆಡಿಎಸ್ ಬಿಜೆಪಿ ಮೈತ್ರಿ ಇದೆಯಲ್ಲ ಇನ್ನು ಪಲ್ಟಿಕ್ಯುಲರ್ ಅನೌನ್ಸ್ ಮಾಡಿಲ್ಲ ಯಾರು ಅಂತ ಇನ್ನು ಗೊತ್ತಿಲ್ಲ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅವರು ಎಲೆಕ್ಟ್ ಆಗಿದ್ದಾರೆ ಹಾಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನುವಂತಹ ವಿಚಾರಕ್ಕೆ ಬಂದ್ರೆ ಮೂರ್ನಾಲ್ಕು ಜನರ ಹೆಸರು ಕೇಳಿ ಬರ್ತಾ ಇದೆ ಒಂದು ನಿಖಿಲ್ ಕುಮಾರ್ ಸ್ವಾಮಿ ಅವರು ಇನ್ನೊಬ್ರು ಬಂದ್ಬಿಟ್ಟು ಸುಮಲತಾ ಅಂಬರೀಶ್ ಅವರು ಇನ್ನೊಬ್ರು ಬಂದ್ಬಿಟ್ಟು ಪುಟರಾಜು ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಮೂವರಲ್ಲಿ ನಿಮಗೆ ಯಾರು ಅಭ್ಯರ್ಥಿ ಆದರೂ ಉತ್ತಮ ಅಂತ ಅನ್ಸುತ್ತೆ ಮೇಡಮ್ ಮೂರು ಜನ ಅಭ್ಯರ್ಥಿ ಆಗೋ ಪ್ರಯತ್ನ ಪಡ್ತಿದ್ದಾರೆ ಈಗ ರೂಮರ್ಸಿದೆ ಮೂರು ಜನನೂ ಕರೆಕ್ಟ್ ಅಭ್ಯರ್ಥಿ ಅಲ್ಲ ಪುಟ್ಟರಾಜು ಆಲ್ರೆಡಿ ಸಂಸದರಾಗಿದ್ದಾರೆ ಮಂಡ್ಯ ಸಂಸದರಾಗಿ ತುಂಬ ಒಂದು ನಾಲ್ಕೂವರೆ ವರ್ಷ ಇದ್ದಾರೆ ಅನಿಸುತ್ತೆ ಪುಟ್ಟರಾಜು ಅವರು ಅವರು ಒಳ್ಳೆ ಅಭ್ಯರ್ಥಿ ಅಂತೂ ಅಲ್ಲ ಮಂಡ್ಯಕ್ಕೇನು ಆ ಥರದ್ದೇನು ಇದು ಮಾಡಿಲ್ಲ ಅವರು ಸುಮಲತದ್ದು ಈಗ ನೋಡಿದ್ದೀವಿ ಈ ಥರ ಒಂದು ಇನ್ಸಿಡೆಂಟ್ ಆಯಿತು ಪಾಪ ತುಂಬ ತಪ್ಪರಾಗಿ ಆ ಥರ ಸ್ವಾಭಿಮಾನಿ ಓಟ್ ಕೊಟ್ಟು ಅವ್ರನ್ನ ಗೆಲ್ಸಿದ್ದೀವಿ ಗೆಲ್ಸಿದ್ರಿ ಅವರು ಏನು ಅಷ್ಟು ಸೇವೆ ಮಾಡಿಲ್ಲ ಅವರು ಸುತ್ತಮುತ್ತ ಒಂದು ನಾಲ್ಕೈದು ಜನಕ್ಕೆ ಸೇವೆ ಮಾಡಿದ್ದಾರೆ ಅಷ್ಟೇನೆ ಅವರು ಈಗ ನಿಖಿಲ್ ಕುಮಾರಸ್ವಾಮಿ ತಿರ್ಗ ಸಾಂಸಾರಿಕವಾಗಿ ಹೋಗುತ್ತೆ ಅದು ತಿರ್ಗ ಪಾಲಿಟಿ ಕುಟುಂಬ ಪಾಲಿಟಿಕ್ಸ್ ಆಗ್ತಾ ಹೋಗ್ತೈತೆ ಈ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಗೆಲ್ಬಹುದು ಅಷ್ಟೇ ಮಂಡ್ಯಕ್ಕೆ ಕ್ಷೇತ್ರ ಮಂಡ್ಯಕ್ಕೆ ಒಳ್ಳೆ ಅಭ್ಯರ್ಥಿನೇ ಸಿಕ್ಕಿಲ್ಲ ಮೇಡಮ್ ಈ ಥರನೂ ಈ ಸರ್ನೂ ಸಿಗಲ್ಲ ನಿಮ್ಮ ಪ್ರಕಾರ ಇವ್ರು ಮೂರು ಜನ ಅಲ್ಲ ಅಂತಂದ್ರೆ ನಿಮ್ಮ ಪ್ರಕಾರ ಯಾರು ಹಾಂ ಮೇಡಮ್ ಈಗ ನಮ್ಮ ಪ್ರಕಾರ ಅಭ್ಯರ್ಥಿ ಆಗಕ್ಕೆ ಅದು ಇದು ದುಡ್ಡು ಬೇಕು ಪೊಲಿಟಿಕ್ಸಲ್ಲಿ ಅಲ್ಲಿ ನಿಮಗೆ ನೈ ನಾವೇ ಅಭ್ಯರ್ಥಿ ನಾನು ಅಭ್ಯರ್ಥಿ ಆಗ್ತೀನಿ ಅಂತಂದ್ರೆ ನಮ್ಮ ಹತ್ರ ಆ ಥರ ಸಾಕಷ್ಟು ಇದಿಲ್ಲ ಆ ಥರ ಅಭ್ಯರ್ಥಿ ಆಗುತ್ತಂತೂ ಚಾನ್ಸ್ ಇಲ್ಲ ಜನಸಾಮಾನ್ಯರಂತೂ ಇವ್ರು ಅಭ್ಯರ್ಥಿ ಮಾಡಲ್ಲ ದುಡ್ಡು ಮಾಡಿರೋನೇ ಅಭ್ಯರ್ಥಿ ಮಾಡ್ತಾರೆ ಹೆಸರಿರೋರೇನೆ ಹೆಸ್ರು ಮಾಡ್ತಾರೆ ಅವ್ರಿಗೂ ಓಟ್ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಮಂಡ್ಯದಲ್ಲಿ ಓಟೇ ಇಲ್ಲ ಅವ್ನು ಬಂದು ಅಭ್ಯರ್ಥಿ ಆಗ್ತಾನೆ ಈಗ ಮಂಡ್ಯದಲ್ಲಿ ಬರೀ ಬರೀ ಯಾವುದು ಗೌಡಸ್ ಪ್ರಬಲ್ಯ ಈ ತರದಲ್ಲಿ ಎಲ್ಲ ಈ ತರ ಹೆಸರು ಹೇಳ್ಕೊ ಮಾಡ್ತಿದ್ದಾರೆ ಹೊರತು ಪೊಲಿಟಿಕ್ಸಾ ಇವರು ಮಂಡ್ಯಕ್ಕೆ ಇವತ್ತು ಪ್ರಬಲ ಅಭ್ಯರ್ಥಿ ಸಿಕ್ಕಿಲ್ಲ ಸಿಗೋದು ಇಲ್ಲ ಚಂದ್ರು ಅವರು ಕೂಡ ಇದ್ದಾರೆ ಕಾಂಗ್ರೆಸ್ ಇಂದ ಅವ್ರು ಯಾಕೆ ಆಗಬಾರ್ದು ಆಮೇಲೆ ಸ್ಟಾರ್ಟ್ ಚಂದ್ರು ಅಂತ ಇದೆ ಇದೇ ಫಸ್ಟ್ ಟೈಮ್ ಈಗ ಸಿಕ್ಸ್ ಮಂತಿಂದ ನಾವು ಕೇಳ್ತಾ ಇರೋದು ಸ್ಟಾರ್ಟ್ ಚಂದ್ರು ಅಂತ ಆ ಥರದ್ದು ಒಬ್ಬ ಪರ್ಸನ್ನ ಸಿಕ್ಸ್ ಮಂತ್ ಇಂದ ಕೇಳ್ತಾರ್ದು ಅದಕ್ಕೆ ಸಿಕ್ಸ್ ಮಂತ್ ಆಗಿಲ್ಲ ಒಂದು ತ್ರೀ ಮಂತ್ಸಿಂದ ಕೇಳ್ತಾ ಇದ್ದೀವಿ ಅವ್ರು ಯಾರು ಅಂತಲೂ ಕೂಡ ಗೊತ್ತಿಲ್ಲ ದುಡ್ಡೈತೆ ಅನ್ನೋ ಒಂದು ಇದಕ್ಕೆ ಮಾತ್ರ ಅವ್ರನ್ನ ಈಗ ಕಾಂಗ್ರೆಸ್ ಅಲ್ಲಿ ಹೆಂಗಿದ್ರು ಈಗ ಕೆಲವೊಂದು ಅಲ್ಪ ಕಾಂಗ್ರೆಸ್ ಎಲ್ಲ ಕಡೆಯೂ ಇಲ್ಲ ಅವ್ರ ಒಳ್ಳೆ ಡೊನೇಷನ್ ಕೊಟ್ಟಿರಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ಅವರು ಅಭ್ಯರ್ಥಿ ಮಾಡಿದ್ದಾರೆ ಅಷ್ಟೇ ತಾರತೀ ಯಾರು ಅಂತಲೂ ಗೊತ್ತಿಲ್ಲ ಅವ್ರು ನಾಗಮಂಗ್ಳೂದವ್ರ್ ಮೂಲತಃ ಅಂತಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವರು ಮಂಡ್ಯ ಅಭ್ಯರ್ಥಿ ನೆಕ್ಸ್ಟು ಐದು ವರ್ಷಕ್ಕೆ ಸಂಸದರ ಆಯ್ತಾರೆ ಅವರು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಆತರ ಆಗ್ಬಿಡೈತೆ ಮಂಡ್ಯ ಪರಿಸ್ಥಿತಿ ನಿಮ್ಮ ಪ್ರಕಾರ ಎಂ ಪಿ ಅಂತಂದ್ರೆ ಹೇಗಿರಬೇಕು ಯಾವ ಕ್ಯಾಂಡಿಡೇಟ್ ಆಗಬೇಕು ನಿಮ್ಮ ಮನಸ್ಸಲ್ಲಿ ಯಾರ್ದಾದ್ರೂ ಕ್ಯಾಂಡಿಡೇಟ್ ಹೆಸರು ಇದ್ರೆ ದಯವಿಟ್ಟು ಹೇಳ್ಬೋದು ನಮ್ಗೆ ಈಗ ಎಂ ಪಿ ಅಂತಂದರೆ ಈಗ ಬೆಂಗಳೂರು ಗ್ರಾಮಾಂತರ ಸಿಕ್ತಲ್ಲ ಈಗ ಮಂಜುನಾಥ್ ಆ ಥರ ಎಂ ಪಿ ಬೇಕು ಇಲ್ಲಿಗೆ ಇಲ್ಲಿ ಮಂಡ್ಯದಲ್ಲಿ ಆ ಥರದ ಎಂ ಪಿ ಆಗೋಕ್ಕೆ ಯಾರಿಗೂ ಅಷ್ಟು ಈ ಪೊಲಿಟಿ ಈಗ ನಿಖಿಲ್ ಕುಮಾರಸ್ವಾಮಿ ಈಗ ಸ್ಟಾರ್ಟ್ ಚಂದ್ರು ಹೊಸ ಹೆಸರುಗಳನ್ನೇ ಬಿಡ್ತಿದ್ದಾರೆ ಹೊರತು ಈಗ ಜನ ಸಾಮಾನ್ಯರಿಗೆ ಯಾರಿಗೂ ಅಷ್ಟು ಇದಿಲ್ಲ ಅಭ್ಯರ್ಥಿಗಳನ್ನ ಚೂಸ್ ಮಾಡೋಕ್ಕೆ ದುಡ್ಡಿರಬೇಕು ಈ ಥರದ್ದೇ ಹೋಗ್ತಾ ಇದೆ ಅದೇ ಒಳ್ಳೆ ಅಭ್ಯರ್ಥಿ ಸಿಕ್ಕಿಲ್ಲ ಮೇಡಮ್ ಮಂಡ್ಯಕ್ಕೆ ಯಾರು ಆಗಬೇಕು ಅಂತ ಹೇಳಲಿಕ್ಕೆ ಆಗಲ್ಲ ಒಳ್ಳೆ ಅಭ್ಯರ್ಥಿ ಮಂಡ್ಯಕ್ಕೆ ಸಿಕ್ತಿಲ್ಲ ಸಿಗಲ್ಲ ನಿಮ್ ಪ್ರಕಾರ ಡಾಕ್ಟರ್ ಮಂಜುನಾಥ್ ಅವರ ಅಂತಹ ವ್ಯಕ್ತಿ ಬೇಕಾಗಿತ್ತು ಸಮಾಜ ಹಿನ್ನೆಲೆ ಬಂದು ಮಂಡ್ಯಗೆ ಒಂದು ಒಳ್ಳೆ ಅಭ್ಯರ್ಥಿ ಸಿಗ್ಬೇಕಿತ್ತು ಈ ಸತ್ತು ಸಿಕ್ಕಿಲ್ಲ ಈಗ ಒಂದು ಫೈವ್ ಇಯರ್ಸ್ ಈ ಸತ್ತು ನೋಡ್ಬೇಕು ಈಗ ನಿಖಿಲ್ ಸ್ಟಾರ್ ಜನರು ಈ ತರದಲ್ಲೇ ಹೋಗುತ್ತೆ ಹೊರತು ನಿಖಿಲ್ಗೆ ಹೇಳ್ಬೋದು ಅಭ್ಯರ್ಥಿ ಅಂತ ಒಳ್ಳೆ ಕ್ವಾಲಿಟಿ ಅಭ್ಯರ್ಥಿ ಅಂತೂ ಮಂಡ್ಯಕ್ಕೆ ಸಿಕ್ಕಿಲ್ಲ ಮೇಡಮ್ ಈಗ ಸಿಟ್ಟಿಂಗ್ ಎಂ ಪಿ ಅವರು ಅಂತಂದ್ರೆ ಅದು ಸುಮಲತಾ ಅಂಬರೀಶ್ ಅವರು ಸೊ ಸುಮಲತಾ ಅಂಬರೀಶ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಹೇಗೆ ಇಲ್ಲ ಮೇಡಮ್ ಖಂಡಿತ ಅಭಿವೃದ್ಧಿ ಕೆಲಸ ಅಂತೂ ಮಾಡಿಲ್ಲ ಕೆಲವೊಂದು ಕಾಮಗಾರಿಗಳು ಮಾಡಿರ್ಬೋದು ಲೋಕಸಭೆಯಲ್ಲಿ ಮಾತಾಡಿರ್ಬೋದು ಅಭಿವೃದ್ಧಿ ಕೆಲಸ ಅಂತೂ ಜನಕ್ಕೆ ರೀಚ್ ಆಗುವಂಗೆ ಏನೂ ಮಾಡಿಲ್ಲ ಅವರು ಈಗ ಸದ್ಯ ಕೇಳಬೇಕು ಅಂತ ಸುಮಲತಾ ಅಂಬರೀಷ್ ಅವರು ಜನಕ್ಕೆ ಈಗ ನೀವು ಅಂತ ಹತ್ತು ಜನ ಮಾತಾಡ್ತಿದ್ರೆ ಕುಮಲ ಅಂಬರೀಶ್ ಬಗ್ಗೆ ಒಂದು ಒಂಬತ್ತು ಜನ ನೆಗೆಟಿವ್ ಆಗಿ ಹೇಳ್ತಾರೆ ಹೊಡ್ತು ಪಾಸಿಟಿವ್ ಆಗಿ ಯಾರೂ ಇಲ್ಲ ಏನು ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಗ್ರೌಂಡ್ ರಿಪೋರ್ಟ್ ಸುಮಲತಾ ಅಂಬರೀಶ್ ಏನು ಕೆಲಸ ಮಾಡಿಲ್ಲ ಒಂದು ಸ್ವಾಭಿಮಾನಿ ಓಟಿಂದ ಗೆದ್ರು ಏನು ಕೆಲಸ ಆಗಿಲ್ಲ ಅವರಿಂದ ಸೊ ಈಗ ಪಿಗೆ ಹೋಗಿದ್ದಾರೆ ಬಿಜೆಪಿ ಪ್ರಶ್ನೆ ಮಾಡ್ಬೋದಲ್ಲ ಸರ್ ಜನಸಾಮಾನ್ಯರು ಯಾಕೆ ಆಗಿಲ್ಲ ಅಂತ ಯಾರಿಗಿಗೂ ಸಿಕ್ಕಲ್ಲ ಮೇಡಮ್ ಅವರು ಅವ್ರು ಸುತ್ತಮುತ್ತ ಇರೋರು ಒಂದು ಅಷ್ಟು ಜನಕ್ಕೆ ಮಾತ್ರ ಸಿಗ್ತಾರೆ ಇನ್ನು ಯಾರಿಗೂ ಸಿಗಲ್ಲ ಅವರು ಎಲ್ಲಿ ಸಿಗ್ತಾರೆ ಎಲ್ಲಿ ಇಲ್ಲಿ ಮನೆ ಮಾಡ್ತೀನಿ ಅಂದ್ರೆ ಇಲ್ಲೂ ಮನೆ ಮಾಡಲಿಲ್ಲ ಹೋಗಿ ಏನಾದ್ರು ಒಂದು ಹೇಳ್ಕೋಬೇಕು ಅಂದ್ರೆ ಈಗ ಅವರು ಈಗ ಸಿ ಎಮು ಒಂದು ಸಲ ಇದ್ ಮಾಡ್ತಾರೆ ಆಹ್ವಾಲು ಸ್ವೀಕರಿಸ್ತಾರೆ ಜನದ ಜನಸ್ಪಂದನೆ ಅಂತ ಮಾಡ್ತಾರೆ ಅವರು ಅದು ಮಾಡಿಲ್ಲ ಜನಗಳಿಗೆ ಸಿಕ್ಕೇ ಇಲ್ಲ ಅವ್ರು ಎಲ್ಲಿ ಬರ್ತಾರೆ ಎಲ್ಲೂ ಹೋಗ್ತಾರೆ ಅಂತಾನೆ ಗೊತ್ತಿಲ್ಲ ಒಂದು ಇಷ್ಟು ದಿನ ಅಂತ ಇಲ್ಲಿದ್ದು ಈ ಥರ ಜನಗಳ ಸಂಪರ್ಕಕ್ಕೆ ಸಿಕ್ಕಿ ಆತರ ಮಾಡಬೇಕಿತ್ತು ಹೊಡೆದು ಇವ್ರ ಮಗನ ಮದುವೆ ಅಂತ ವರ್ಷ ವರ್ಷಕ್ಕೆ ಬೇರೆ ಬೇರೆ ಥರ ಬಿಸಿ ಆದ್ರ ಸುತ್ತಮುತ್ತ ಇರೋರಿಗೆ ಮಾತ್ರ ಎಲ್ಪ್ ಆಯ್ತು ಅಷ್ಟೇ ಯಾರು ಎಲ್ಪ್ ಆಗಿಲ್ಲ ಸುಮ್ಮನೆ ಇಲ್ಲಿನ ಎಮ್ ಎಲ್ ಎ ಸರಿಯಾದ ಕೆಲಸವನ್ನ ಮಾಡಿಲ್ವಾ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಹೇಗೆ ಇಲ್ಲ ಮೇಡಮ್ ಅವ್ರು ಈಗ ರೀಸೆಂಟಾಗಿರೋದಲ್ಲ ಒಂದು ಟೆನ್ ಮಂತ್ಸ್ ಆಗಿದೆ ನೋಡ್ಬೇಕು ಈಗ ಒಂದು ಗಲಾಟೆ ಆಯಿತು ಅದೆಲ್ಲ ಸಮಾಧಾನ ಪಡಿಸಿದ್ದಾರೆ ಈಗ ಹೋಗ್ಬಿಟ್ಟು ತುಂಬ ಡೊನೇಷನ್ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ ಈಗ ರೆಬೆಲ್ಲ ಹಾಕ್ತಾರೆ ಅಂದ್ಬಿಟ್ಟು ಕೆರೆಗೋಡ್ ಹೋಗ್ಲಿನ ಸ್ವಲ್ಪ ಇದು ಇದು ನೆಗೆಟಿವ್ ಇತ್ತು ಅವ್ರಿಗೆ ಅದನ್ನ ಪಾಸಿಟಿವ್ ಮಾಡ್ಕೊಂಡಿದ್ದಾರೆ ಈಗ ನೋಡಬೇಕು ಮೇಡಮ್ ಸ್ವಲ್ಪ ಪರವಾಗಿಲ್ಲ ಹೋರಾಡ್ಕೊಂಡು ಮಾಡ್ತಿದ್ದಾರೆ ಬೇರೆ ಈಗ ಶ್ರೀನಿವಾಸ್ ಇವರೆಲ್ಲ ಓದ್ಕೊಂಡ್ರೆ ಪರವಾಗಿಲ್ಲ ಸುಮಾರು ಪರವಾಗಿ ಹೋರಾಡ್ಕೊಂಡು ಮಾಡ್ತಿದ್ದಾರೆ ಈಗ ರವಿಕುಮಾರ್ ಗಣಿಗ ಅವರು ಹೌದು ಓಕೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ನೀವೇ ಹೇಳಿದ್ರಿ ಹಿಂದುತ್ವದ ಬಗ್ಗೆ ಮಂಡ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಮಂಡ್ಯ ಹಿಂದುತ್ವದ ಪರ ಯಾವತ್ತೂ ಇರಲಿಲ್ಲ ಪರನೂ ಇರಲಿಲ್ಲ ವಿರೋಧನೂ ಇರಲಿಲ್ಲ ಇತ್ತು ಈ ಒಂದು ಬೆಳವಣಿಗೆ ಹೇಗೆ ನಡೀತಾ ಇದೆ ಹಿಂದುತ್ವದ ಬೆಳವಣಿಗೆ ಮಂಡ್ಯದ ನಾರ್ಮಲ್ ಆಗಿದೆ ಮೇಡಮ್ ಇವಾಗಲೂ ಹಿಂದೂ ಮುಸ್ಲಿಮ್ ಅಂತ ಏನಿದಿಲ್ಲ ಎಲ್ಲ ಕರೆಕ್ಟ್ ಸೌಹಾರ್ದ ಇದ್ದಾರೆ ಹಿಂದೂ ಮುಸ್ಲಿಮ್ ಅಂತ ಏನು ಅಷ್ಟು ಇದಿಲ್ಲ ಮೇಡಮ್ ಇಲ್ಲಿ ಮಂಡ್ಯ ಕ ಚೆನ್ನಾಗಿದೆ ಇವಾಗ ಹಿಂದೂ ಮುಸ್ಲಿಮ್ ಅಂತ ಅವಾಗಲೂ ಬಂದಿಲ್ಲ ಇವಾಗಲೂ ಬಂದಿಲ್ಲ ಅದು ಕೆರಗೋಡ್ ಗಲಾಟೆಯಿಂದ ಸ್ವಲ್ಪ ಇದಾಯಿತು ಈಗೆಲ್ಲ ಪ್ಯಾಚಪ್ ಆಗಿ ಕರೆಕ್ಟಾಗಿದೆ ಇವಾಗ ಕರೆಕ್ಟಾಗಿದೆ ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಪ್ರಧಾನಿ ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿನೇ ಆಗಬೇಕು ಮೇಡಮ್ ಅವ್ರಿಗೆ ಈಗ ಈಗಲೇ ಸೆವೆಂಟಿ ಫೈವ್ ಇಯರ್ಸು ಸೆವೆಂಟಿ ಫೈವ್ ಇಯರ್ಸ್ ಇನ್ನೊಂದು ಐದು ವರ್ಷ ಮಾಡ್ತಾರೆ ಅಷ್ಟೇ ಈಗ ಸ್ವಲ್ಪ ಪ್ರಬಲವಾದ ಇನ್ನೂ ಅಭ್ಯರ್ಥಿ ಪ್ರಧಾನ ಅಭ್ಯರ್ಥಿನೇ ಸಿಕ್ಕಿಲ್ಲ ಇಂಡಿಯಾಗೆ ರಾಹುಲ್ ಗಾಂಧಿ ಅಂತಾರೆ ಅದು ಅದು ಪ್ರಧಾನಿ ಅಭ್ಯರ್ಥಿ ಆಗೋ ಚಾನ್ಸ್ ಇಲ್ಲ ಬಿಡಿ ಅವರು ಆ ಕ್ವಾಲಿಟೀಸ್ ಇಲ್ಲ ಇನ್ನೂ ಯಾರು ಸಿಗ್ಬೋದು ಇನ್ನೊಂದು ಫೈವ್ ಇಯರ್ಸ್ ಪ್ರಧಾನಿ ಇವ್ರ ಕೇಳಿದ್ರೆ ಚಂದ ದೇಹ ಸುಬ್ಬಿಸುವಾಗಿರುತ್ತೆ ಅಂತ ಅನ್ಕೋಬೋದು ಸರ್ ರಾಹುಲ್ ಗಾಂಧಿ ಅವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಯಾಕೆ ಆಗ್ಬಾರ್ದು ಮೇಡಮ್ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ಬೋದು ಪ್ರಧಾನಿ ಓಕೆ ಆದರೆ ಒಂದು ಏಜ್ ಎಂಬತ್ತು ಎಂಬತ್ತೊಂದು ಎಲ್ಲ ಹೋಗಿದೆ ಆ ಥರದವ್ರು ಮೋದಿಗೆ ಎಪ್ಪತ್ತೊಂಬತ್ತು ಎಪ್ಪತ್ತ್ ಮೂರು ಮೇಡಮ್ ಮೋದಿನೇ ಎಪ್ಪತ್ತ್ ಹತ್ತು ವರ್ಷದಿಂದ ಅಲ್ಲಿ ಆಡಳಿತ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆನೂ ಆಗ್ಬೋದು ಏನು ತೊಂದರೆ ಇಲ್ಲ ಆದರೆ ಆಗುವಂಥ ಲಕ್ಷಣ ಇರಬೇಕಲ್ಲ ಮೇಡಮ್ ಈಗ ಆಗುವಂಥ ಆಗುವಂಥ ಮೂಮೆಂಟ್ ಯಾರಿಗಿರೋದು ಈಗ ಮೋದಿಗಿರೋದು ಹತ್ತು ವರ್ಷದ ಆಡಳಿತ ಐತೆ ದೇಶದ ಇತರ ದಿವಸದಿಂದ ಮೋದಿನೇ ಆಗೋದು ಉತ್ತಮ ಪ್ರಧಾನಿ ಹಾಗೆ ಆಗ್ತಾರೆ ಬಿಡಿ ಓಕೆ ಸರ್ ಸಿದ್ದರಾಮಯ್ಯ ಕೊಟ್ಟಿರುವಂಥ ಗ್ಯಾರಂಟಿಗಳೆಲ್ಲ ಇಷ್ಟ ಆಗಿದೆಯಾ ನಿಮಗೆ ಗ್ಯಾರಂಟಿಗಳಲ್ಲಿ ಮೇಡಮ್ ಈಗ ಟೂ ತೌಸಂಡ್ ರುಪೀಸ್ ಹಾಕ್ತಾರೆ ಟೂ ತೌಸಂಡ್ ರುಪೀಸ್ ಗೃಹಲಕ್ಷ್ಮಿ ಅಂತ ಮಾಡ್ತಿದ್ದಾರೆ ಪಾಪ ಅವರು ಹೆಂಗಸ್ರುಗಳಿಗೆ ಸ್ವಲ್ಪ ಮನೆಯಲ್ಲಿ ವಯಸ್ಸಾದವರು ಈ ಥರಗೆಲ್ಲ ಎಲ್ಪ್ ಆಗಿದೆ ಎಲ್ಪ್ ಆಗಿಲ್ಲ ಅಂತೆಲ್ಲ ನೈಂಟಿ ಪರ್ಸೆಂಟ್ ನೆಗೆಟಿವ್ ಆಗಿದೆ ಅಂತೇನಿಲ್ಲ ಪರವಾಗಿಲ್ಲ ಎಲ್ಪ್ ಆಗಿದೆ ಈ ಬ ಇದು ಉಚಿತ ಓಡಾಟನೇ ಸ್ವಲ್ಪ ಕಷ್ಟ ಆಗಿರೋದು ಇನ್ನೆಲ್ಲ ಪರವಾಗಿಲ್ಲ ಗೃಹಲಕ್ಷ್ಮಿದೆಲ್ಲ ಇದಾಗಿದೆ ದುಡ್ಡು ಬಂದು ಸೇರ್ತಾ ಇದೆಯಾ ಹಾ ಸೇರ್ತಿದೆ ಮೇಡಮ್ ಇದೆಲ್ಲ ಬಂದು ಸೇರ್ತಿದೆ ಸೇರ್ತಿದೆ ನಿಮ್ಗೆ ಓಕೆ ಇಷ್ಟ ಆಗಿದೆ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದ್ದು ಮೂರು ಗ್ಯಾರಂಟಿ ಇಷ್ಟ ಆಗಿದೆ ಮೇಡಮ್ ಎರಡು ಗ್ಯಾರಂಟಿ ಇಷ್ಟ ಆಗಿಲ್ಲ ಬಸ್ಸು ಉಚಿತ ಮಾಡಿದ್ದೆ ಸ್ವಲ್ಪ ಕಷ್ಟ ಆಗಿರೋದು ಇನ್ನೊಂದು ಮೂರು ಗ್ಯಾರಂಟಿ ಇಷ್ಟ ಇಷ್ಟಾಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಮಂಡ್ಯದಂತ ಈ ಮಂಡ್ಯದಲ್ಲಿ ಬಿಡಿ ಜೆ ಡಿ ಎಸ್ ಪ್ರಾಲ್ಯ ಬಿ ಜೆ ಪಿಗೊಂದು ನೆಲೆ ಬೇಕು ಅಂದರೆ ಜೆ ಡಿ ಎಸ್ ಇದೇಬೇಕು ಬೇರೆ ಇವತ್ತು ರೌತ್ ಕರ್ನಾಟಕ ಆಗಿರೋದು ಏನು ಅನುಕೂಲ ಆಗೋಲ್ಲ ಜೆ ಡಿ ಎಸ್ಗೆ ಅನುಕೂಲ ಆಗೋದು ಈಗ ಮಂಡ್ಯ ಇದ್ರೆ ನೋಡ್ಕೊಂಡ್ರೆ ಪಿಗೆ ಅನುಕೂಲ ಆಗುತ್ತೆ ಮಂಡ್ಯ ಅಂತ ಹೇಳಿದ್ರೆ ಪಿಗೆ ಅನುಕೂಲ ಆಗುತ್ತೆ ಈಗ ಕರ್ನಾಟಕ ಅಂತ ಬಂದರೆ ಕರ್ನಾಟಕ ಬಂತು ಬಂದ್ರೆ ಮೋದಿನೇ ಮೇಡಮ್ ಮೋದಿ ನೋಡೇ ಓಟ್ ಹಾಕೋದು ಎಸ್ಗೆ ಅನುಕೂಲ ಆಗುತ್ತೆ ಆಗ ಜೆ ಡಿ ಎಸ್ ಬರೋದೇ ಮೂರು ಮತ್ತೊಂದು ಈಗ ಈಗ ಅವರು ಪ್ರಜ್ವಲ್ ಎಣಿಸ್ತಾರೆ ಇಲ್ಲಿ ನಿಖಿಲ್ ನಿನ್ನಿಸ್ತಾರೆ ಎರಡೇ ಗೆಲ್ಲೋದು ಅದರ ಮಂಜುನಾಥ್ ಬೇರೆ ಪಿಗೂ ಸಿಂಬಲ್ ಮೇಲೆ ನಿಂತಿದಾರಲ್ಲ ಅದೊಂದು ಅವ್ರ ಮನೆಯ ಬಿಜೆಪಿ ಸಿಂಬಲ್ ಮೇಲೆ ನಿಂತು ಅವರೇ ಗೆಲ್ತಾರೆ ಈ ಮೂರು ಸೀಟ್ ಅವ್ರಿಗೆ ಹೋದಂಗೆ ಇಪ್ಪತ್ತೆಂಟು ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಈ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಅಥವಾ ಕ್ಷೇತ್ರಗಳು ಗೆಲ್ಲಬಹುದು ಅದು ಕಾಂಗ್ರೆಸ್ ಅಷ್ಟು ಗೆಲ್ಲಬಹುದು ಮೇಡಮ್ ಬಿಜೆಪಿ ಒಂದು ಟ್ವೆಂಟಿ ಒಂದು ಕಾಂಗ್ರೆಸ್ ಒಂದು ನಾಲ್ಕು ಗೆಲ್ಬಹುದು ಮೇಡಮ್ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇದೀವಿ ಈಗ ಮಂಡ್ಯ ಮಾರ್ಕೆಟ್ ಅಲ್ಲಿ ಇದೀವಿ ಇಲ್ಲಿ ಜನಸಾಮಾನ್ಯರು ಯಾರು ಎಂ ಪಿ ಆದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಮಾತನಾಡ್ತಾರೆ ಹಾಗೆ ಪ್ರಧಾನಮಂತ್ರಿ ಯಾರಾಗಬೇಕು ಯಾರಾದ್ರೆ ಉತ್ತಮ ಹಾಗೆ ಎಂ ಎಲ್ ತರ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು ಜನಸಾಮಾನ್ಯರಿಗೆ ಹೇಗೆ ನೆರವಾಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ತಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಿಮ್ಗೆ ಯಾರ ಎಂ ಪಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ಒಳ್ಳೇದು ಮೇಡಮ್ ಬಿ ಜೆ ಪಿ ಬಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವ್ರಿಗೆ ಏನು ಪ್ರಯತ್ನ ಇಲ್ಲ ಸರ್ ಈಗ ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ಸ್ಟಾರ್ ಚಂದ್ರು ಅವರಿಗೆ ಸೊ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ಟಾರ್ ಚಂದ್ರು ಅಂತ ಯಾರು ಗೊತ್ತೇ ಇಲ್ಲ ಮೇಡಮ್ ನಮಗೆ ಸ್ಟಾರ್ ಚಂದ್ರು ಅಂದ್ರೆ ಒಂದ್ಸಲ ಮುಖನೇ ಗೊತ್ತಿಲ್ಲ ಅವ್ರ ಮುಖ ಅವ್ರಿಗೆ ಅಲ್ಲಿ ಅವ್ರಿಗೆ ಅಂಥೇಳ್ರು ಅಂತಾನೆ ಗೊತ್ತಿಲ್ಲ ಅವ್ರು ಸ್ಟಾರ್ ಚಂದ್ರು ಆಯಿತು ನನಗೆ ಇವಾಗ ನಲ್ವತ್ತು ವರ್ಷ ನಲ್ವತ್ತು ವರ್ಷದಲ್ಲಿ ಒಂದ್ಸಲ ಅವ್ರ ಪೇಸ್ ಕಟ್ಟೆ ನೋಡಿಲ್ಲ ಮೇಡಮ್ ನಾವು ಅವರು ಅಂಥವ್ರಿಗೆ ಟಿಕೆಟ್ ಫೋಟ್ ಹಾಕ್ಬಿಟ್ಟು ನಾವೇನು ಮಾಡೋದು ಮೇಡಮ್ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಲ್ವಾ ಈ ಒಂದು ಮೈತ್ರಿಯಲ್ಲಿ ಮೂರು ಜನ ಹೆಸರು ಕೇಳಿ ಬರ್ತಾ ಇದೆ ಒಂದು ನಿಖಿಲ್ ಕುಮಾರ್ ಅವರು ಇನ್ನೊಂದು ಸುಮಲತಾ ಅವರು ಇನ್ನೊಂದು ಬಂದ್ಬಿಟ್ಟು ಪುಟ್ಟ್ರಾಜು ಅವರು ಇವು ಮೂರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದು ಅನ್ಸುತ್ತೆ ನಿಮಗೆ ಮೇಡಮ್ ನಿಖಿಲ್ ಅಣ್ಣ ಕೊಟ್ರೆ ತುಂಬ ಒಳ್ಳೇದು ಅವರು ಫಸ್ಟ್ ಒಂದ್ಸಲ್ ಸೋತವ್ರೆ ಸುಮಲತಾ ಅವರು ಏನು ಅನುದಾನ ಏನು ಇಲ್ಲ ಮಂಡ್ಯಕ್ಕಂತೂ ಏನು ಇಲ್ಲ ಬಿಡಿ ಮೇಡಮ್ ಮೊನ್ನೆ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಬಂದಿತ್ತು ನಾನೇ ನೋಡಿದೆ ಒಂದು ಲೈಕು ಕೊಟ್ಟೆ ಕಾಮೆಂಟು ಆಗ್ತೇ ಅನುದಾನ ಅಂತ ಏನು ಅಂತ ಅವರೇ ಕೇಳ್ತಾರೆ ಅನುದಾನ ಅಂದರೆ ಏನು ಅಂತ ನಿಮ್ಮ ಟಿ ವಿ ಮಾಧ್ಯಮದವ್ರಿಗೆ ಕೇಳ್ತಾರೆ ಅವರು ಅಂಥವ್ರಿಗೆ ಅನುದಾನ ಅಂತಾರೆ ಏನು ಗೊತ್ತಿಲ್ಲದೋದ್ರಿಗೆ ತಿರ್ಗಿ ಎಂಪಿ ಮಾಡ್ಬಿಟ್ಟು ನಮ್ಮಂಥ ಮಂಡ್ಯದ ಮುಟ್ಟ ಜನ ಮುಟ್ಟಾಡ್ರಾಗೋದು ಬೇಡ ಮೇಡಮ್ ಹೊಸ ಮುಖ ಬೇಕು ನಿಖಿಲ್ ಹಣನೊಂದ್ಸಲ ಗೆಲ್ಸುಮಾ ಅವ್ರನ್ನೂ ಅಭಿಪ್ರಾಯ ಒಂದ್ಸಲ ನೋಡೋಣ ಮೇಡಮ್ ನಾವು ಪುಟರಾಜ್ ಅವ್ರಿ ಏನಕ್ಕೆ ಆಗಬಾರ್ದು ಅವರು ಜನನ ಒಂದ್ಸಲ ಅಲೆ ಎಂ ಪಿ ಆಗಿದ್ರು ಸರಿನಾ ಇವಾಗ ಹೊಸ ಮುಖ ನಿಖಿಲಣನ ಒಂದ್ಸಲಿ ಆದರೆ ಒಳ್ಳೇದು ಅನಿಸ್ತಿದೆ ಪ್ರಧಾನಮಂತ್ರಿಯವರು ನಮಗೆ ಪ್ರಧಾನಮಂತ್ರಿ ನಮ್ ಇವರಾದ್ರೆ ಒಳ್ಳೇದು ಮೇಡಮ್ ನರೇಂದ್ರ ಮೋದಿ ಅವರಾದ್ರೆ ತುಂಬಾ ಒಳ್ಳೇದು ಕೇಂದ್ರಕ್ಕೆ ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಇದೆಯಲ್ಲ ಈ ಒಂದು ಮೈತ್ರಿಯಲ್ಲಿ ಈ ಒಂದು ಮೈತ್ರಿಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಏನ್ ಮಾಡೋದು ಸುಮಲತಾ ಅವ್ರು ಇನ್ನು ಬಿಜೆಪಿ ಅವ್ರು ಇನ್ನು ಅವ್ರು ಹೋಗಿ ಇನ್ನು ಎಲ್ಲಿ ನಾವು ಇದಾಗಿವೆ ಅಂತಾನೆ ಗೊತ್ತಿಲ್ಲ ಮೇಡಮ್ ಅವರು ಅವ್ರು ಇನ್ನೂ ಬಿಜೆಪಿಗೆ ಸೇರ್ಪಡೆನೇ ಆಗಿಲ್ವಲ್ಲ ಅವರು ಅವ್ರು ಇನ್ನೂ ಸೇರ್ಪಡೆ ಆಗಿದೆ ಆದ್ಮೇಲೆ ಅದಂಗೆ ಅವರು ತಿರ್ಗಿ ಅವ್ರು ಬಿಜೆಪಿಗೆ ಇದ್ ಮಾಡ್ತಾರೆ ಅವ್ರು ಎಲ್ಲಿ ಆಗೋರು ಅವರು ಅವರು ಟಿಕೆಟ್ ಆಕಾಂಕ್ಷಿ ಅಲ್ವಾ ಆಕಾಂಕ್ಷಿ ಆಕಾಂಕ್ಷಿ ಆಗಿರ್ಬೋದು ಅವರು ಆದರೆ ಅವರು ಇನ್ನೂ ಯಾವ ಪಕ್ಷದಂತ ಆಕಾಂಕ್ಷಿ ಅಂತ ಗೊತ್ತಿಲ್ವಲ್ಲ ಅವರು ಯಾವ ಪಕ್ಷಕ್ಕೆ ಬೇಕಂತ ಅವರು ಆಕಾಂಕ್ಷಿ ಆಗಿಲ್ವಲ್ಲ ಅವರು ಮೇಡಮ್ ಸುಮ್ಮನೆ ನಾನು ಬಿ ಜೆ ಪಿ ಬಿಜೆಪಿ ಅಂತ ಬಿ ಜೆ ಪಿಲಿ ಅವ್ರು ಯಾವತ್ತು ಹೋಗಿ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ನಾನು ಸೇರ್ಪಡೆ ಆಯ್ತೀನಿ ಮಂಡ್ಯದಿಂದ ಅಂತ ಉಂಟು ಯಾವತ್ತಾಗೋರು ಮೇಡಮ್ ಅವರು ಆಗಿಲ್ಲ ತಾನೆ ಸರಿ ಇನ್ನೊಂದು ವಿಚಾರ ಈಗ ಎಟ್ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಪಿ ಅಂತಂದ್ರೆ ಅದು ಸುಮಲತಾ ಅಂಬರೀಷ್ ಅವರು ಅವರ ಒಂದು ಅಡಿಯಲ್ಲಿ ಅವರ ಒಂದು ಆಡಳಿತದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಹೇಗೆ ಸರ್ ಏನು ಆಗಿಲ್ಲ ಮೇಡಮ್ ಅವ್ರೆ ಏನಂತ ಏನು ಒಂದು ಸ್ವಲ್ಪ ಏನು ಆಗಿಲ್ಲ ಅನುದಾನ ಸರಿನಾ ಅವ್ರಾಗ್ದೇವ್ ನೀವು ಏನು ಮಾಡೋರು ಅಂತ ತೋರಿಸ್ಬೇಕಲ್ವಾ ನಾನೇ ಹೇಳುದನ್ನಲ್ಲ ಮೊನ್ನೆ ಯಾರು ಟಿವಿಯರೇ ಕೇಳಿದ್ರು ನಿಮ್ಮ ಟಿ ವಿಯರು ಅನುದಾನ ಅಂದ್ರೆ ಏನು ಅಂತ ಅವ್ರನ್ನೇ ಕೇಳ್ತಾರೆ ಅನುದಾನದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ತಿರುಗಿ ನಮ್ಮ ಮಂಡ್ಯದ ಜನ ಅವ್ರು ನಮ್ಮ ಎಂ ಪಿ ಮಾಡಿಬಿಟ್ಟದ ಯಾಕೆ ಮುಟ್ರಲ್ಲ ಆಗ್ಬೇಕು ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏನಾಗಿತ್ತು ಅಂತಂದ್ರೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಒಂದು ಅಭ್ಯರ್ಥಿ ನಿತ್ರು ಹಾಗೆ ಅವ್ರು ಸೋತ್ರು ಸುಮಲತಾ ಅವರು ಗೆದ್ದಿದ್ದಾರೆ ಸೊ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಏನು ವ್ಯತ್ಯಾಸ ಅಂಬರ ಮುಖ ನೋಡ್ಕೊಂಡು ಅವ್ರದ್ದು ಒಂದ್ ಅಲೆ ಇತ್ತು ಮೇಡಮ್ ಇವಾಗ ಏನು ಇಲ್ಲ ಮೇಡಮ್ ಅವರು ಒಂದು ಒಂದು ಅನುದಾನ ಅಂತ ಏನ್ ಮಾಡೋರು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಮೇಲೆ ನಮ್ಮಂತೆ ಜನ ಜನಕ್ಕೆ ಹೆಂಗ್ ಗೊತ್ತಾಯ್ತದೆ ಮೇಡಮ್ ಅಲ್ವಾ ಅವ್ರಾಗಿ ಅವ್ರು ಒಂದು ಅನುದಾನ ನಾವು ಅವ್ರೇ ಕೇಳ್ತಾರೆ ಅನುದಾನ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕೇಳ್ತಾ ಅವ್ರೆ ಅವರು ಮಂಡ್ಯದವ್ರಿಗೆ ಅನುದಾನ ಅಂತಾನೆ ಗೊತ್ತಿಲ್ಲ ಹೋದ್ಮೇಲೆ ಇವ್ರು ಯಾಕೆ ಎಂಪಿ ಆದ್ರು ಮಂಡ್ಯದಿಂದ ಇವರು ಸರಿ ಇಲ್ಲಿನ ಎಮ್ ಎಲ್ ಎ ಅವರು ಎಲ್ಲ ಕೆಲಸಗಳನ್ನ ಅಭಿವೃದ್ಧಿಯನ್ನ ಮಾಡ್ತಾ ಇದಾರ ಹೇಗೆ ಬಂದ್ಬಿಟ್ಟು ಏನು ಆಯ್ತಲ್ಲ ಮೇಡಮ್ ಅವ್ರೆ ಕಾಂಗ್ರೆಸ್ ಬಂದ್ಬಿಟ್ಟು ದೇ ಏನಂದ್ರೆ ಏನು ಕೆಲಸ ಆಯ್ತಲ್ಲ ಮೇಡಮ್ ಅವ್ರೆ ಮತ್ತೆ ಯಾಕೆ ಗೆಲ್ಸಿದಿರಿ ಸರ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂದ್ರೆ ಎಮ್ ಎಲ್ ಎ ಅವರು ಆರು ಜನ ಎಲ್ಲಾರು ಒಂದು ಒಂದ್ಸಲ ಖುಷಿಯಿಂದ ಗೆಲ್ಸ್ತ ಮೇಡಮ್ ಅವ್ರೆ ಆದ್ರೆ ಅವ್ರು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ವಲ್ಲ ನೋಡಿ ಹೆಂಗೈತೆ ಇದೆ ನೋಡಿ ಮೇಡಮ್ ಅವ್ರ ಹೆಂಗೈತೆ ರೋಡ್ ಹೆಂಗೈತೆ ನೋಡಿ ಒಬ್ರು ಎಂ ಪಿ ಎಮ್ ಎಲ್ ಎ ಹೆಂಗ್ ಮಾಡ್ಬೇಕು ಮೇಡಮ್ ಸರಿಯಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಮಾಡ್ತಾ ಇಲ್ಲ ಮೇಡಮ್ ಅವ್ರೆ ಮಾಡ್ತಾ ಇಲ್ಲ ಅವರು ಸುಮಲತಾ ಅವರು ಸುಮಲತಾ ಅವರು ಮಾಡಿಲ್ಲ ಇವ್ರ ಎಮ್ ಎಲ್ ಎರೂ ಮಾಡಿಲ್ಲ ಮೇಡಮ್ ಈ ಸಲ ಹೊಸ ಮುಖಗಳು ಬೇಕು ನಮ್ಗೆ ಹೊಸ ಮುಖಗಳು ಬೇಕು ಬಿಜೆಪಿ ಇಂದ ಯಾರು ಕೊಟ್ಟರು ನಾವು ರೆಡಿ ಮೇಡಮ್ ಓಕೆ ಮಂಡ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾ ಇದಾರೆ ಎಲ್ಲ ಜನ ಬಿಜೆಪಿ ಜೆಡಿಎಸ್ ಮೈತ್ರಿ ಅಂತ ಹೇಳ್ತಿದ್ದಾರೆ ಮೈತ್ರಿ ಅಂತ ಹೇಳ್ತಾರೆ ಮೇಡಮ್ ಕಾಂಗ್ರೆಸ್ ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್ ಹೌದಾ ಈಗ ಪ್ರಧಾನಮಂತ್ರಿ ಯಾರಾದ್ರೆ ಒಳ್ಳೇದು ನಿಮ್ಗೆ ಪ್ರಧಾನಮಂತ್ರಿ ಅವರು ನಮ್ಮ ನರೇಂದ್ರ ಮೋದಿ ಅವರಾದ್ರೆ ಒಳ್ಳೇದು ಮೇಡಮ್ ಮೇಡಮ್ ಅವ್ರ ಆಡಳಿತ ಚೆನ್ನಾಗೈತೆ ನೀವೇ ನೋಡ್ತಾ ಇದ್ರಲ್ಲ ಆಡಳಿತ ಚೆನ್ನಾಗೈತೆ ಮೇಡಮ್ ಅವ್ರದ್ದು ಯಾವ ತರ ಇಷ್ಟ ಆಯ್ತು ನಿಮ್ಗೆ ಮೇಡಮ್ ಅವ್ರು ಯಾವ ತರ ಅಂತಂದ್ರೆ ಪ್ರತಿಯೊಂದಕ್ಕೂ ಸ್ಪರ್ಧಿಸ್ತಾರೆ ಅವರು ಪ್ರತಿ ಇದಕ್ಕೂ ಹೌದಾ ಸರ್ ಅವ್ರು ಕೊಡ್ತಾ ಇರುವಂತ ರೈತರಿಗೆ ದುಡ್ಡು ಬಂದು ಸೇರ್ತಾ ಇದೆಯಾ ತಿಂಗಳ ಬರ್ತೈತೆ ಮೇಡಮ್ ನಮ್ಮ ರೈತರಿಗೆ ಏನು ಮೋಸ ಆಗಿಲ್ಲ ಇವರು ನಮ್ಗೆ ಅಕ್ಕಿ ಕೊಡ್ತೀನಿ ಅಂತ ಅಂತ ಹೇಳಿದ್ರು ಫ್ರೀ ಫ್ರೀ ಮಾಡ್ಬಿಟ್ಟಿದೆ ಎಲ್ಲನೇ ಅಕ್ಕಿ ಕೊಡ್ತೀನಿ ಅಂತಂದ್ರು ರಾಜ್ಯ ಸರ್ಕಾರದಿಂದ ಏನು ಬತ್ತಲ್ಲ ಎಲ್ಲ ಕೇಂದ್ರ ಸರ್ಕಾರದಿಂದಾನೇ ನಮಗೆ ಬತ್ತಾ ಇರೋದು ರಾಜ್ಯ ಸರ್ಕಾರದಿಂದ ಏನು ಬತ್ತಾನೆ ಇಲ್ಲ ಅದು ನಾವು ಮಾಡ್ತೀವಿ ಮಾಡ್ತೀವಿ ಅಂತಂದ್ರು ಏನು ಮಾಡನೇ ಇಲ್ಲ ಅವರು ನಮಗೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿದ್ದಾರೆ ಅವ್ರು ಯಾಕಬಾರೇಡಮರೇ ಅವ್ರಿಗೆ ಅಂತ ಇದಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಇನ್ನು ಸರಿನಾ ಮೇಡಮ್ ರಾಹುಲ್ ಗಾಂಧಿ ಅವ್ರಿಗೆ ಇನ್ನು ಏಜ್ ಇಲ್ಲ ನರೇಂದ್ರ ಮೋದಿ ಅವರೇ ಸೂಕ್ತ ಅನ್ಸುತ್ತೆ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಗ್ಯಾರಂಟಿ ಎಲ್ಲ ಇಷ್ಟ ಆಗಿದೆ ಅದು ಕೊಟ್ಬಿಟ್ಟೇ ನಾವು ಮಂಡಿ ಹೆಂಗ ಆಗಿರೋದು ಹಿಂಗ್ ಮಂಡಿ ಅಂತಲ್ಲ ಇಡೀ ಕರ್ನಾಟಕನೇ ಅವ್ರಿಗೆ ಗ್ಯಾರಂಟಿ ಕೊಟ್ಬಿಟ್ಟೆ ಆಗಿರೋದು ಮೇಡಮ್ ಗ್ಯಾರಂಟಿ ಕೊಡದ ಹೋಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಗ್ಯಾರಂಟಿ ಕೊಟ್ಬಿಟ್ಟದ್ದು ಎಲ್ಲ ಮಂಡ್ಯನೇ ಹಾಳಾಯ್ತು ಮೇಡಮ್ರೆ ಮಂಡಿ ಅನ್ನೋದಕ್ಕಿಂತ ಕರ್ನಾಟಕನೇ ಹಾಳಾಯಿತು ಮೇಡಮ್ ಬೇಕಾಗಿರಲಿಲ್ಲ ಗ್ಯಾರಂಟಿ ಬೇಕಾಗಿರಲ್ಲ ಅವರೇ ಗ್ಯಾರಂಟಿ ಕೊಟ್ಬಿಟ್ಟದ್ದೆ ಗ್ಯಾರಂಟಿ ಕೊಡುದ ಆರಾಮಾಗಿ ಇವರು ಯಾವ್ದಾರ ಕ್ಲಾಸ್ಗಳಿಗೆ ಸ್ಕೂಲ್ಗಳಿಗೆ ಆಮ್ಯಕ್ಕೆ ನಮ್ಮ ಯುವಕರ ಮಾಡಿದ್ರೆ ಒಳ್ಳೆ ಇದು ಸಿಗೋದು ಮೇಡಮ್ ಬಡವ್ರ ಮಕ್ಳು ಚೆನ್ನಾಗಿದ್ ಮಾಡೋರು ಗ್ಯಾರಂಟಿ ಅವಶ್ಯಕತೆ ಮಾಡಿದ್ರು ಆಗೋದು ಮೇಡಮ್ ಅವಶ್ಯಕತೆ ಇಲ್ಲ ಮೇಡಮ್ ಗ್ಯಾರಂಟಿ ಅವಶ್ಯಕತೆನೇ ಇರಲಿಲ್ಲ ಮೇಡಮರ ಫ್ರೀ ಬಸ್ ಕೊಟ್ಟಿದ್ದಾರೆ ಪ್ರೀ ಬಸ್ ಮೇಡಮರ ಲೇಡೀಸ್ ಕೊಟ್ಟಾರ ನಮ್ ಗಂಡ್ಸ್ ಕೊಟ್ಟವರ ದುಡ್ಡ್ ಹಾಕ್ತಿದಾರೆ ಎರಡ್ ಸಾವಿರ ಅದು ಲೇಡೀಸ್ಗೆ ಮಾತ್ರ ಜೆಂಟ್ಸ್ ಗೆ ನಾವು ಜೆಂಟ್ಸ್ ಓಟ್ ಹಾಕಿ ತಾನೆ ಜೆಂಟ್ಸ್ ಹಾಕೋರ ತಾನೆ ಕಾಂಗ್ರೆಸ್ನವ್ರು ಅವ್ರು ಬತ್ತಾಯ್ತಾ ಈಗ ಬಿಜೆಪಿ ಜೆ ಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಮೇಡಮ್ ಅವರೇ ಮೈತ್ರಿ ಆದ್ರೆ ಒಳ್ಳೇದು ಮೇಡಮವ್ರೆ ಒಳ್ಳೆ ಅನುದಾನ ಸಿಗುತ್ತೆ ಕೇಂದ್ರದಿಂದ ಒಳ್ಳೆ ಇದ್ ಬರುತ್ತೆ ಮೇಡಮವ್ರೆ ಇಪ್ಪತ್ತೆಂಟು ಕ್ಷೇತ್ರ ಇದೆಯಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬರಬಹುದು ಇನ್ನೆಷ್ಟು ಕಾಂಗ್ರೆಸ್ ಕ್ಷೇತ್ರ ಬರಬಹುದು ಕಾಂಗ್ರೆಸ್ ಅಂತ ಈ ಸಲ ಕರ್ನಾಟಕದಲ್ಲಿ ಬಿಡಿ ಬರೋದಿಲ್ಲ ಕರ್ನಾಟಕದಲ್ಲಿ ಬರೋದೇ ಇಲ್ಲ ಮೇಡಮರ ಇಡೀ ಜನಕ್ಕೆ ಗೊತ್ತಾಗ್ಬಿಟ್ಟೈತೆ ಈ ಸರ್ಕಾರ ಹೆಂಗೆ ಏನು ಅನ್ಬಿಟ್ಟಿದೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಿಮ್ಮ ಎಂಪಿ ಯಾರಾಗ್ಬೇಕು ನಮ್ಮ ಎಂಪಿ ನಮ್ಗೆ ಇಲ್ಲಿ ಜೆಡಿಎಸ್ ಬಿಜೆಪಿ ಎರಡು ಕುಮಾರಸ್ವಾಮಿ ಅವರು ನಮ್ಗ ಆಗ್ಬೇಕು ನಮ್ಗೆ ಇಲ್ಲಿ ಎಮ್ ಎಲ್ ಕೆಲಸ ಸುಮಲತಾರ ಐದು ಬಾರಿ ಹೋದ್ರು ಗೆದ್ದೆ ವರ್ಷಕ್ಕೆ ಏನು ಬರ ಪರಿಹಾರ ಏನು ಇಲ್ಲ ಈ ಕಾಂಗ್ರೆಸ್ನವ್ರು ಬಂದ್ರು ಏನು ಮಾಡ್ಕೊಡ್ಲಿಲ್ಲ ಎರಡ್ ಸಾವಿರ ರೂಪಾಯಿ ಸಿಕ್ಕರ್ ಸಿಕ್ತಾರೆ ಲೇಡೀಸ್ಗೆ ಸಿಕ್ತಾರಿಲ್ಲ ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅವರು ಅನೌನ್ಸ್ ಆಗಿದಾರಲ್ಲ ಅಭ್ಯರ್ಥಿಯಾಗಿ ಸೊ ಅವ್ರು ಯಾಕಬಾರ್ದು ಅವರು ಅವ್ರು ನಿಂತರು ಅವ್ರ ಬಳಗ ಅವರು ನಮ್ಮ ತರ ನಾವು ಸ್ಟಾರ್ ಚಂದ್ರ ಅವರು ಎಲ್ಲಿ ಅವರು ಎಲ್ಲಿ ಅವರು ಅಂತಾನೆ ಗೊತ್ತಿಲ್ಲ ಮೇಡಂ ಅಲ್ಲಿ ಇಲ್ಲ ಅವರು ಅವರು ನಮಗಿಂತ ಏಜಾಗ್ ಐತಿ ನಮಗೆ ಗೊತ್ತಿಲ್ಲ ಬ್ರೋ 50 55 ಈಗ 나ಂಗ್ ಬಂಗ್ಲು ಅಂತಂತಾರಲ್ವಾ 나ಂಗ್ ಬಂಗ್ಲುದಲ್ಲಿ ಸ್ವಾಮಿ ಬಿಟ್ರಾ ಸುರೇಶ್ ಗೌಡ ಬಿಟ್ರೆ ಅವ್ರು ಯಾರು ನಮಗೆ ಇದಿಲ್ಲ ನಮ್ಗೆ ಇಲ್ಲಿ ಹಿಂದೆ ಯಾವ ಯಾವ ಗೌಡ್ರು ಬಂದತ್ತಾ ಇದೋ ಅದೇ ಇಲ್ಲಿ ಬಿಜೆಪಿಯಿಂದ ಮೂರು ಜನ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಒಂದು ಯಾರು ಸುಮಲತಾ ಅಂಬರೀಷ್ ಅವರು ಇನ್ನೊಬ್ರು ನಿಖಿಲ್ ಸ್ವಾಮಿ ಅವರು ಇನ್ನೊಬ್ರು ಪುಟ್ರಾಜ್ ಅವರು ಅವ್ರು ಮೂರು ಜನರಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಟಿಕೆಟ್ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಇಲ್ದರೆ ಸ್ವಾಮಿ ಅವರು ಅವ್ರ ಆಯ್ಕೆ ಆಗ್ಬೇಕು ಯಾರು ಪುಟ್ರಾಜ್ ಗಿಟ್ರಾಜ್ ಯಾರು ಇಲ್ಲ ನಮ್ಗೆ ಸುಮಲತಾ ಅಂಬರೀಶ್ ಅವ್ರ್ ಬೇಡ್ವಾ ಅವ್ರ ಏನು ಬೇಕಿಲ್ಲ ಬೇಕಾಗಿಲ್ಲ ನಮ್ಗೆ ಏನ್ ಕೆಲಸ ಕಾರ್ಯ ನಡೀಲಿಲ್ಲ ನಮ್ಗೆ

ಕೇಳ್ಬೇಕಾಗಿತ್ತು ಏನಕ್ಕೆ ಮಾಡಿಲ್ಲ ಕೆಲಸ ಅಂತ ಮಾಡ್ತೀವಿ ಮಾಡ್ಕೊಡ್ತೀವಿ ಇರಬೇಕು ನಿಧಾನ ಮಾಡ್ಕೊಡ್ತೀವಿ ಅಂತ ಕೇಳ್ತಾರೆ ನಮ್ಮ ಚಾನೆಲ್ ಮುಖಾಂತರ ಕೇಳ್ತೀರಾ ನಮ್ಮ ಚಾನಲ್ ಮುಖಾಂತರ ನೀವೇ ಮಾಡಿಸ್ಕೊಟ್ರು ನಮ್ಗೆ ನಡೀತದೆ ಸರ್ಕಾರದಲ್ಲಿ ನೀವೇ ನಿಂತ್ಕೊಂಡ್ ಚಾನಲ್ನಲ್ಲಿ ಟಿವಿ ವಿ ನೀವೇ ಮಾಡಿಕೊಡ್ಬೇಕು ನಮ್ಗೆ ನೀವು ಪ್ರಶ್ನೆ ಮಾಡಿಲ್ವಾ ಹಾಗಾದ್ರೆ ಯಾಕೆ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾವು ಯಾರು ಕೇಳಿಕೊಳ್ಳಿಲ್ಲ ಈಗ ನಿಮ್ಮ ಬಂದಿದ್ದೀರಾ ಈಗ ನಿಮ್ಮನ್ನೇ ಬೇಡ್ಬೇಕು ನಾವು ಅಷ್ಟೇ ಅಭಿವೃದ್ಧಿ ನಿಮ್ದೇ ಬೆಳಬೇಕು ನಮಗೆ ಅವ್ರ ಕೈ ಸಿಕ್ತಲ್ಲ ಮೇಡಮರೇ ಇನ್ ಯಾರಂಗ ಮೇಡಮ್ ನಾವು ಜನ ಸೇವೆ ಮಾಡ್ಬೇಕು ಅನ್ಕೊಂಡ್ ಬರ್ತೀರಿ ಅವ್ರು ಸಿಗುದಿಲ್ಲ ಅವ್ರ ನೋಡಕೋಯ್ತೀನಿ ಅಂದ್ರ ಐವತ್ತು ಜನ ಪೊಲೀಸ್ನವರು ಸೆಕ್ಯೂರಿಟಿಗಳೆಲ್ಲ ಹಿಂಗ್ ತೊಳ್ತಾರ ಗೇಟ್ ಗೇಟ್ಗೆ ಕೂಡ್ಸಲ್ರು ಏನ್ ಮಾಡ್ತೀರ ಈಗ ಒಂದು ವೋಟ್ ಹಾಕ್ಬೇಕಾದ್ರೆ ನೀವು ವೋಟ್ ಹಾಕ್ಬೇಕಾದ್ರೆ ಕೇಳೋದೇ ನೀವು ಕೇಳೋದು ಓಟ್ ಹಾಕ್ತಾ ಕೇಳ್ಕೊ ಬರ್ತೀರಲ್ಲ ಕೇಳೋದು ಕೇಳ್ತೀರಾ ಏನಂತ ಕೇಳ್ತೀರಾ ನಮ್ಮ ಏನು ಅಭಿವೃದ್ಧಿ ಏನು ಮಾಡ್ಕೊಡಿಲ್ಲಪ್ಪ ನಿಮ್ಮ ಏನು ನಮ್ಮ ಆಕೆ ಏನು ಬಂದದೋ ಪ್ರಯೋಜನ ಅಂತೀವಿ ನಾವು ಇನ್ನೊಂದು ವಿಚಾರ ಅಂತಂದ್ರೆ ಲಾಸ್ಟ್ ಟೈಮ್ ಗೆಲ್ಸಿದ್ರಲ್ಲ ನೀವೇ ಈಗ ಇವಾಗ ಏನಿಲ್ಲ ಆಗ ಒಂಥರ ಇತ್ತು ಮೇಡಮ್ ಅರ ಇವಾಗಲೇ ಒಂಥರ ಅಭಿವೃದ್ಧಿ ಬೇರೆ ಬೇರೆ ಚೇಂಜ್ ಆಯ್ತದೆ ಇವಾಗ ಏನು ಅಂದ್ರೆ ನಾಲ್ಕು ಜನಕ್ಕೆ ಎಲ್ಪ್ ಮಾಡಿದ್ರೆ ಮಾಡೋ ಅಂತ ಅಂತಾರೆ ಈಗ ಬಂದಿದ್ದೀರಿ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಬೇಕು ಹೆಂಗೆ ಏನು ಅಂತ ಕ್ಷಮಿಸಿ ಕೇಳ್ತೀರಿ ಅದಕ್ಕೆ ನಾವು ಅಭಿವೃದ್ಧಿ ಮಾಡ್ಲಿ ಅಂತ ಕೆಲ್ಸಿದ್ರ ಅಭಿವೃದ್ಧಿ ಮಾಡ್ಲಿ ಅಂತ ಕಳಿಸಿದ ಸುಮಲಾ ತೋರ್ನ ಕೇಳಿದ್ರು ನಿಮ್ಮ ಟಿವಿ ಮಾಧ್ಯಮದವರೇ ಕೇಳಿದ್ರು ಅಭಿವೃದ್ಧಿ ಅಂದ್ರೆ ಏನು ಅಂತ ಇವರೇ ಕ್ವಶನ್ ಕೇಳಿದ್ ಮೇಲೆ ನೀವೇನು ಅಭಿವೃದ್ಧಿ ಮಾಡಿದಿರಿ ಅಂತ ಸುಮಲಾತ ತೋರ್ನ ಕೇಳಿದ್ರು ಸುಮಲಾ ತೋರೆ ಅಂತ ಅಂದ್ರು ಅಭಿವೃದ್ಧಿ ಅಂದ್ರೆ ಏನು ಅಂತ ಅವ್ರನ್ನೇ ಕ್ವಶನ್ ಕೇಳ್ತಾರಲ್ಲ ನೀವ್ ಏನ್ ಮಾಡಾರ ಇವರು ಅಭಿವೃದ್ಧಿಯ ಇನ್ನೊಂದ್ ವಿಚಾರ ಅಂತಂದ್ರೆ ನಿಮ್ಗೆ ಪ್ರಧಾನ ಮಂತ್ರಿ ಯಾರಾದ್ರೂ ಆಗ್ಬೇಕು ನಮ್ಗೆ ನರೇಂದ್ರ ಮೋದಿ ಆಗ್ಬೇಕು ಇನ್ನೂ ಹತ್ತು ವರ್ಷ ಆಗ್ಬೇಕು ಯಾಕೆಂದ್ರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಒಳ್ಳೊಳ್ಳೆ ಮೆಡಿಕಲ್ ಕೊಡ್ತವ್ರೆ ಅನುದಾನ ಬರ್ತದೆ ನಮ್ಮ ಭಾರತ ಇನ್ನೂ ಉಳಿತದೆ ಇವರು ರಾಹುಲ್ ಗಾಂಧಿ ಅವ್ರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಯಾಕು ಅದು ಏನು ಬೇಕಾಗಿಲ್ಲ ಇಂದಿರಾ ಗಾಂಧಿ ಒಂಥರ ಇತ್ತು ಇಂದಿರಾ ಗಾಂಧಿ ಅವರು ಒಂದು ಪ್ರಧಾನಿ ಆಗಿದ್ರು ಅವ್ರದೇ ಒಂಥರ ಇದಿತ್ತು ಇವ್ರದೇನು ಇಲ್ಲ ಈ ತರ ಪ್ರಧಾನಿಗಳು ಸಿಗ್ಬೇಕಾದ್ರೆ ನೂರಕ್ಕ ಒಬ್ರು ನಮ್ಗ ಅವರು ಅವ್ರು ಕೊಡ್ತಿರುವಂತಹ ದುಡ್ಡೆಲ್ಲ ಬಂದು ಸೇರ್ತಾ ಇದ್ಯಾ ಪ್ರಧಾನಿಯವ್ರದ್ದು ನಮ್ಗೆ ಪ್ರಧಾನಿಯವ್ರದ್ದು ಬರ್ತಾ ಇದೆ ಆರ್ ಟಿ ಆರ್ ಟಿ ಸಿ ಕೊಟ್ಟೀವಲ್ಲ ಅದು ಖಾತೆ ಅದು ಜಮೀನ್ದಾರು ಇದು ಅದು ಬರ್ತಾ ಇದೆ ರೈತ್ರಿಗೆ ಬರೋ ದುಡ್ಡು ಬರ್ತಾಯಿದೆ ರೈತ್ರು ಬರೋದು ಬರ್ತಾ ಇದೆ ಇದರಲ್ಲಿ ಅರ್ಧ ಜನಕ್ಕೆ ಸಿಗು ಇದು ಎರಡು ಸಾವಿರ ರೂಪಾಯಿ ಸಿಗೋದು ಅರ್ಧ ಜನಕ್ಕೆ ಸಿಗ್ತದೆ ಅರ್ಧ ಜನಕ್ಕೆ ಸಿಗೋದಿಲ್ಲ ಹಾಂ ಎಷ್ಟು ಕಂತು ಬಂದಿದೆ ಯಾರದ ನಮ್ಗೆ ಅವ್ರು ಅವ್ರು ಹಾಕುತ್ತ ಎಂದು ಬರ್ತಾ ಇದೆ ಒಂದು ಮಿಸ್ ಆಗಿಲ್ಲ ಹಾ ಮಿಸ್ ಆಗಲಿಲ್ಲ ಮಿಸ್ಸೇ ಆಗಲಿಲ್ಲ ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಗ್ಯಾರಂಟಿಗಳ ಬಗ್ಗೆ ಹೇಳೋದಾದ್ರೆ ಇಷ್ಟ ಆಗಿದೆ ಅದು ಗ್ಯಾರಂಟಿ ಸಿದ್ದರಾಮಯ್ಯ ಕೊಟ್ಟಿದ್ದು ಹೌದ ಮೇಡಮ್ ಅರೆ ಅದು ನಿಮ್ಗೆ ಇಷ್ಟ ಆಯ್ತಾ ನಮ್ಗೆ ಇಷ್ಟ ಇಲ್ಲ ಅದು ಬೇಡವಾಗಿತ್ತಾ ರೈತರು ಸಾಲ ಮನ್ನಾ ಮಾಡಿ ತಪ್ಪಿರ್ಬೋದಾಯ್ತು ಸಾಲ ಕಾಲೇಜು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೆ ಪಾಸ್ ಕೊಟ್ಟಿ ಫ್ರೀ ಪಾಸ್ ಕೊಟ್ಟೆ ಮಾಡಿದ್ರೆ ಅದು ಓಕೆ ಅದು ಒಳ್ಳೇದಾಗೋದು ಬೇಡವಾಗಿತ್ತು ಹಂಗಾರೆ ಬೇಡವಾಗಿತ್ತು ಆಮೇಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಮೈತ್ರಿ ಮೈತ್ರಿ ಬಿಡಿ ಆಯ್ತಾ ಕೇಂದ್ರ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡಬಹುದು ಇಲ್ಲಿ ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ ಯೂಟ್ಯೂಬ್ನಲ್ಲಿ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ